ಸಮಾಜ ಸೇವೆಗೆ ವಿವಿಧ ಮುಖಗಳು ಕಷ್ಟ ಕಾರ್ಪಣ್ಯಗಳಿಗೆ ಆಸರಿಯಾಗುವುದರೊಂದಿಗೆ ಸಂತ್ರಸ್ತರಾದವರಲ್ಲಿ ಆತ್ಮಸ್ಥೈರ್ಯ ಮೂಡಿಸುವುದು ಸಮಾಜಮುಖಿ ಕಾರ್ಯವೆನಿಸುತ್ತದೆ ಎಂದು ಕರ್ನಾಟಕ ಜಾನಪದ ಹಾಗೂ ಯಕ್ಷಗಾನ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಾಜಿ ಸದಸ್ಯ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ವಳ್ಳಿ ಹೇಳಿದರು. ಸಮಾಜ ಸೇವೆಗೆ ವಿವಿಧ ಮುಖಗಳು ಕಷ್ಟ ಕಾರ್ಪಣ್ಯಗಳಿಗೆ ಆಸರಿಯಾಗುವುದರೊಂದಿಗೆ ಸಂತ್ರಸ್ತರಾದವರಲ್ಲಿ ಆತ್ಮಸ್ಥೈರ್ಯ ಮೂಡಿಸುವುದು ಸಮಾಜಮುಖಿ ಕಾರ್ಯವೆನಿಸುತ್ತದೆ ಎಂದು ಕರ್ನಾಟಕ ಜಾನಪದ ಹಾಗೂ ಯಕ್ಷಗಾನ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಾಜಿ ಸದಸ್ಯ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ವಳ್ಳಿ ಅವರು ಹೇಳಿದರು. ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗಿ ಶಿಶೆಟ್ಟಿ ಜೇಪು ಅವರ ನೇತೃತ್ವದಲ್ಲಿ ಕೋವಿಡ್ ಸಂತ್ರಸ್ತರಿಗಾಗಿ ನಗರದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅನ್ನದಾನದ 52ನೇ ದಿನದ ಕಾರ್ಯಕ್ರಮದ ಅಂಗವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಆಹಾರ ವಿತರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕೋವಿಡ್ ಮಹಾಮಾರಿಯಿಂದಾಗಿ ಅನ್ನ ಆಹಾರವಿಲ್ಲದೆ ಪರದಾಡುತ್ತಿರುವ ದಿಕ್ಕಿಲ್ಲದವರಿಗೆ ಕಳೆದ 52 ದಿನಗಳಿಂದ ನಿರಂತರವಾಗಿ ರುಚಿಕರವಾದ ಆಹಾರ ಮತ್ತು ಪಡಿತರ ಕಿಟ್ ವಿತರಿಸುವ ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯ ಇತರರಿಗೆ ಮಾದರಿಯಾದದ್ದು. ಹಸಿದವರಿಗೆ ಅನ್ನ ನೀಡುವುದು ಶ್ರೇಷ್ಠ ಕಾರ್ಯ, ಇದು ನಿಜವಾದ ಮಾನವ ಸೇವೆ ಎಂದವರು ಹೇಳಿದರು. ಬೇರೆ ಬೇರೆ ರೀತಿಯಲ್ಲಿ ಜನ ಸಂತ್ರಸ್ತರಾಗಿದ್ದಾರೆ. ಇವತ್ತು ಹಣ ಇದ್ದವರಲ್ಲಿಗೂ ಕೂಡ ಅವರಿಗೆ ಬೇಕಾದಂಥ ಆಹಾರದ ವ್ಯವಸ್ಥೆ ಇಲ್ಲ. ಆದರೆ ಮಂಗಳೂರು ಅದು ಜಿಲ್ಲಾ ಕೇಂದ್ರ, ಹಾಗಾಗಿ ಇಲ್ಲಿ ಕುಡಿಯುವವರು ಭಾಳ ಜನ ಬೇರೆ ಬೇರೆ ಕಡೆಯವರು ಇಲ್ಲಿ ಬಂದು ತಮ್ಮ ಊರಿಗೆ ಕೂಡ ಹೋಗಲಾಗದಂಥ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಅಂಥವರ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಭಾಳ ದೇವರು ಮೆಚ್ಚುವಂಥ ಕೆಲಸವನ್ನು ಇವತ್ತು ತುಳುನಾಡ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಕಳೆದ 50 ದಿನಗಳಿಂದ, ಇವತ್ತು 52ನೇ ದಿವಸ, ದಿವಸ ಒಂದು ಕಂಟಿನ್ಯೂಸ್ ಆಗಿ ಇಂತಹ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇದ್ದರೆ ಎಷ್ಟೆಷ್ಟು ದೊಡ್ಡ ಶ್ರೀಮಂತರಿಗೆ ಕೂಡ ಇದು ಸಾಧ್ಯ ಇಲ್ಲ, ದೊಡ್ಡ ದೊಡ್ಡ ವ್ಯವಸ್ಥೆ ಇದ್ದವರಿಗೆ ಕೂಡ ಇದು ಸಾಧ್ಯ ಇಲ್ಲ. ಇದರಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಒಂದು ಬದ್ಧತೆ ಮತ್ತು ಒಂದು ಜನಸೇವೆ ಮಾಡುವಂಥ ದುಡಿತ. ಸಮಾಜಮುಖಿಯಾಗಿ ಯಾರು ಸ್ಪಂದಿಸಲಿಕ್ಕೆ ಸಾಧ್ಯ ಇದೆಯೋ ಅಂಥವರಿಗೆ ಮಾತ್ರ ಇದು ಸಾಧ್ಯ. ಹಾಗಾಗಿ ನಾನು ನೋಡ್ತಾ ಇದ್ದೇನೆ, ನಮ್ಮ ಯೋಗೀಶ್ ಶೆಟ್ಟರು ಸತ್ತಿಲ್ಲದೆ ಎಲೆಮರೆಯ ಕಾಯಿ ಆಗಿ ಯಾವ ರೀತಿಯ ಒಂದು ಪ್ರಚಾರವನ್ನು ಬಯಸದೆ ಸಾಮಾಜಿಕವಾಗಿ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅನ್ನದಾನದ ಒಂದು ಕಲಾ ಏನು ಅದು ನಮಗೆಲ್ಲ ಗೊತ್ತಿರುವಂಥದ್ದು. ನಾವು ಅನ್ನಪೂರ್ಣೆಯ ಒಂದು ಆರಾಧನೆ ಮಾಡಿದ ಹಾಗೆ ಸಾಮಾಜಿಕ ಹೋರಾಟಗಾರ ಹಾಗೂ ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪು ಅವರು ಮಾತನಾಡಿ, ತುಳುನಾಡ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ಪ್ರೋತ್ಸಾಹ ಸಹಕಾರ ನೀಡುತ್ತಿರುವ ಫ್ರಾನ್ಸಿಸ್ ರಸ್ಕಿನ್ ರವರ ನೆರವಿನಿಂದ ಪ್ರತಿದಿನದಂತೆ 52ನೇ ದಿನದ ಅನ್ನದಾನವನ್ನು ಕೂಡ ಹಸಿದವರಿಗೆ ಅನ್ನ ಬಡಿಸುವ ಮೂಲಕ ಮಾಡಲಾಗಿದೆ. ಸುಮಾರು 600 ಚಿಕನ್ ಗ್ರೀನ್ ಮಸಾಲ ಇಡ್ಲಿ ಆಹಾರ ಕಿಟ್ ವಿತರಿಸಲಾಯಿತು ಎಂದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.